ಚುನಾವಣೆಗೆ ಮುಂಚಿತವಾಗಿ ಯಾವುದೇ ಬಜೆಟ್ ಅನ್ನ ಯಾರು ಕೂಡ ಕೊಟ್ಟಿಲ್ಲ. ಅದನ್ನ ಇವರು ಮುಂದುವರಿಸಿದ. ಆದ್ರೆ ಇವರು ಹೇಳಿದ್ನಲ್ಲ, ನನ್ನ ನಾಮಫಲಕಗಳು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ದೇಶೀಯ ಭಾಷೆಗಳನ್ನ ಉಪಯೋಗಿಸಿ ಹೇಳುವಂತದ್ದು, ಒಂದಷ್ಟು ಸಂಸ್ಕೃತವನ್ನ ಉಪಯೋಗಿಸ್ತಕ್ಕಂಥದ್ದು, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತುಗಳನ್ನ ತಿರ್ಸ್ತಕ್ಕಂಥದ್ದು ಈ ಒಂದು ಬಜೆಟ್ ಮತ್ತು ಅವರ ಸಂಸ್ಕೃತಿ ಅವರ ಆಚಾರ ವಿಚಾರಗಳು. ಸರ್, ಇನ್ನೊಂದು, ಈಗ 75,000 ಕೋಟಿ ರೂಪಾಯಿ ಪ್ರತಿ ರಾಜ್ಯಗಳಿಗೂ ಸಹಿತ ವಿಥೌಟ್ ಇಂಟ್ರೆಸ್ಟ್ 50 ವರ್ಷಗಳ ಕಾಲ ಕೊಡ್ತೀವಿ, ಅದನ್ನ ನೀವೇನು ಸ್ವಾಗತ ಮಾಡ್ತೀರಾ ಅಥವಾ ಅದನ್ನ ಯಾವ ರೀತಿ ನೋಡ್ತೀರಾ ಅಂತ? ನಮ್ ದುಡ್ಡು ನಮಗ್ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂತ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲೇನ್ ಸಿಗಬೇಕಾಗಿದೆ, ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಹೆಚ್ಚಿಕೊಂಡೋಗಿ ಕೊಡ್ತಾ ಇರ್ತಕ್ಕ ಹಂಚುತ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. Subscribe to our YouTube channel. Don't forget to like our videos and hit the bell icon to stay updated with the latest.